ಆದರೆ ನಮ್ಮ ಯತ್ನಾಳವ್ರು ನಿನ್ನೆ ಈ ಕಾನ್ವರ್ಸೇಷನಲ್ಲಿ ಒಂದು ಕಡೆ ಹೇಳಿದ್ದಾರೆ, ಇಲ್ಲಿ ಅವರು ಇಂಟರ್ಫಿಯರ್ ಆಗಿ ಯತ್ನಾಳವ್ರು ಏನು ಹೇಳ್ತಾರೆ, ಇದೇ ನನ್ನ ಮೇಲೆ ಇರೋ ಆಪತ್ತು ನಿಂತಾನೆ, ನಮ್ಮ ವಿರೋಧ ಪಕ್ಷದ ನಾಯಕರು ಭಾಷಣ ಮಾಡಿದ್ರೆ ಕುಮಾರಸ್ವಾಮಿ ಅವರು ಅಧಿಕಾರ ಕೊಟ್ಬಿಟ್ಟಿದ್ರು ಬಿ ಜೆ ಪಿಗೆ, ಹಸ್ತಾಂತರ ಮಾಡಿಬಿಟ್ಟಿದ್ರು 20 ತಿಂಗಳು, ಬಿ ಜೆ ಪಿ ಆಗಲೇ ಕಂಪ್ಲೀಟ್ ಮುಳುಗೋಗ್ಬಿಡೋದು, ಅಧಿಕಾರ ಕೊಡದೆ ಅವರಿಗೆ ಸಿಂಪತಿ ಕೊಟ್ಬಿಟ್ರು ಜನಗಳ ಮುಂದೆ, ಅದನ್ನು ಹೇಳ್ತೀನಿ, ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಪಬ್ಲಿಕ್ನಲ್ಲಿ. ಈಗ ಅಧ್ಯಕ್ಷರೇ, ಇಲ್ಲಿ ಬಸವನಗೌಡ ಪಾಟೀಲ್ ಅವರು ಹೇಳಿದ್ದಾರೆ, ಇಲ್ಲಿ ಬಿ ಜೆ ಪಿಗೆ ದ್ರೋಹ ಮಾಡಿರುವುದರಿಂದ ನಿಮ್ಮ ಪರಿಸ್ಥಿತಿ ಈಗ ಆಗಿದೆ, ಇಲ್ಲದಿದ್ದರೆ 20 ತಿಂಗಳ ಅಧಿಕಾರವನ್ನು ನಮಗೆ ಕೊಟ್ಟಿದ್ದರೆ ಈಗ ನೀವೇ ಅಧಿಕಾರದಲ್ಲಿ ಇರುತ್ತಿದ್ದೀರಿ, ಯಾರಿಂದ ಯಾರಿಗೆ ಅನ್ಯಾಯವಾಗಿದೆ ಎಂದು ಹೇಳಿ. 20 ನೀವು ಮೋಸ ಮಾಡಿದಿರಿ, ಅದಕ್ಕೆ ನಿಮಗೆ ಅನ್ಯಾಯವಾಗಿದೆ. ಇದನ್ನು ಮೊನ್ನೆ ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕ್ಯಾಸೆಟ್ಟೇ ಇದೆ, ಬೇಕು ಅಂದರೆ ಅವ್ರು ಮಾತಾಡಿದ್ರೆ ವಿಡಿಯೋ ಕಳಿಸಿದ್ರಲ್ಲ ಅವ್ರನ್ನ ಹೊರಗಡೆಗೆ, ಅವ್ರ ಭಾಷಣ ಏನು ಮಾಡಿದರು, ಯಾವ ಕುಮಾರಸ್ವಾಮಿಯವರು ನನ್ನ ಜೊತೆ ಸರ್ಕಾರ ಮಾಡ್ತೇನೆ ಅಂತ 20 ಮುಖ್ಯಮಂತ್ರಿ ಆಗಿದ್ದರು, ಅದಾದ ಮೇಲೆ 20 ಮುಖ್ಯಮಂತ್ರಿ ಸ್ಥಾನ ನನಗೆ ಬಿಟ್ಟುಕೊಡಬೇಕಾಗಿತ್ತು, ಬಿಟ್ಟುಕೊಟ್ರು. ಇಷ್ಟಾದರೂ ಸಹ ನಮ್ಮ ಪಕ್ಷದ ನಾಯಕರು ನನಗೆ ಬೆನ್ನಿಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹವನ್ನು ಮಾಡಿದರು. ಇದು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಇದು ನಾವು ಅಧಿಕಾರ ಕೊಟ್ಟೆ ನಾನು, ಹೌದು ಆಗ ಸ್ವಲ್ಪ ಅಧಿಕಾರ ಕೊಡೋದಕ್ಕೆ ಸ್ಟ್ರಗಲ್ ಆಯಿತು, ಕಾರಣ ನಾವು 20-20 ಸರ್ಕಾರ ಮಾಡಿದಾಗ ದೆಹಲಿ ನಾಯಕರು ಯಾರೂ ಬಂದಿಲ್ಲಿ ಪಾಲುದಾರರಾಗಿರಲಿಲ್ಲ. ನಾವು ರಾಜ್ಯ ಮಟ್ಟದಲ್ಲೇ ಯಡಿಯೂರಪ್ಪನವರು ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದು, ನಮ್ಮ ಶಾಸಕರುಗಳದ್ದು ಒಂದು ಕಡೆ ಒತ್ತಡ ಆ ಇದ್ರ ಮೇಲೆ ಚುನಾವಣೆಗೆ ಹೋಗೋದು ಬೇಡ ಅಂತೇಳಿ ತಕ್ಷಣಕ್ಕೆ ಅವತ್ತು ಸರ್ಕಾರ ಮಾಡಿದ್ದು ನಿಜ. ನಾನು 20 ನಾನು ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಅಧಿಕಾರ ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿದ್ದವನು ದೆಹಲಿಯಿಂದ. ಅವೆಲ್ಲ ಒಂದು ನಿಮಿಷದ ಹೇಳಬೇಕು, ಈ ತರ ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಕೂತೀವಿ, ಒಂದೇ ನಿಮಿಷ ಆಮೇಲೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಯಡಿಯೂರಪ್ಪನವ್ರು ಇದಾರಲ್ಲ ಇಲ್ಲಿ, ಯಡಿಯೂರಪ್ಪನವ್ರ ಪಾಪ ಇರ್ತಾರೆ, ಹಂಗಿದ್ಮೇಲೆ ನೀವು ಅವಿಶ್ವಾಸ ನಿರ್ಣಯ ಅಥವಾ ವಿಶ್ವಾಸ ನಿರ್ಣಯ ಯಡಿಯೂರಪ್ಪನವ್ರು ಕೇಳಿದ್ರೆ ಕೈ ಎತ್ತಬೇಕಾಗಿತ್ತು. ಯಾವುದು ಯಡಿಯೂರಪ್ಪ ಹೇಳವರು ಕೇಳಿ, ಇಲ್ಲಿ ಅಲ್ಲಿ ಏನಾಯ್ತು ಅನ್ನೋದು ಹೇಳಬೇಕಲ್ಲ. ಮಾಡಿದ್ರು ಸರ್, ನೀವೇನ್ ಮಾಡಿದ್ರಿ, ನೀವೇ ಕಾಂಗ್ರೆಸ್ನವ್ರ ಜೊತೆ ಕೈ ಎತ್ತಿರಿ, ನಿಮಗೆ ವಿಷಯ ಗೊತ್ತಿಲ್ಲ. ಯಡಿಯೂರಪ್ಪ ಯಾಚನೆ ಮಾಡಿದಾಗ ವಿಷಯ ಗೊತ್ತಿಲ್ಲ, ಯಾರಿಗೆ ಕೈ ಎತ್ತಿರಿ, ಹೊರಗೆ ಬರಬೇಕಲ್ಲ ಕೇಳ್ತೀನಿ. ನಾನು ಕೂತಿದ್ನಲ್ಲ ಸರ್, ಇಲ್ಲೇ ಕೂತಿದ್ರಿ ನೀವು, ಅಲ್ಲಿರ್ಲಿಲ್ಲ. ವಾಸ್ತವಾಂಶ ಏನಾಗಿದೆ ಹೇಳ್ತೀನಿ ಕೇಳಿ, ಇದು ನಾನು ಹೇಳಿರೋ ಹೇಳಿಕೆ ಅಲ್ಲ, ಇದು ನಾನು ಕೊಟ್ಟ ಹೇಳಿಕೆ ಅಲ್ಲ. ಅಂದ್ರೆ ಅವ್ರು ಏನ್ ಬೇಕಾದ್ರು ಹೇಳ್ಬೋದಾ, ಅಧಿಕಾರ ಕೊಟ್ಟಿದ್ದೆ ಅಂತ ಹೇಳಿ ರೆಕಾರ್ಡ್ ಸತ್ಯ ಹೇಳಬೇಕಲ್ಲ, ಹೇಳಿದ್ರಲ್ಲ ನಾನು ಅನ್ಯಾಯ ಮಾಡಿದೆ ಅಂತ ಹೇಳಿಲ್ವಾ ಇಲ್ಲಿ, ಅವ್ರು ಹೇಳಿಲ್ವಾ ಅವ್ರಿ, ಹೌದು ಅನ್ಯಾಯ ಯಾಕಾಯ್ತು ಹೇಳ್ಬೇಕಲ್ಲ ಅದನ್ನ ರಾಜ್ಯದ ಜನತೆ ಮುಂದೆ. ಆ ತಲೆಮಾರು ಎಷ್ಟೋ ಸಲ ಒತ್ಕೊಂತಿರ್ಬೇಕು ನಾನು ಇಲ್ಲಿ ಪರಿಸ್ಥಿತಿ ಹೇಳಿ ಸರ್, ದಯವಿಟ್ಟು ಆಮೇಲೆ ಬೇಕಾದ್ರೆ ಉತ್ತರ ಕೊಡಿ. ಇಲ್ಲಿ ತೆರೆದೆ ಹೋಗಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ, ನೀವು ಅನ್ಯಾಯ ಮಾಡಿದ್ರಿ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಹೇಳಬೇಕಲ್ಲ ಯಾರಿಂದ ಅನ್ಯಾಯ ಆಯಿತು ಅಂತೇಳಿ. ಅದು ಯಡಿಯೂರಪ್ಪನವರೇ ಹೇಳಿದ್ದಾರೆ ಯಾರಿಂದ ಅನ್ಯಾಯ ಆಯಿತು ಅಂತೇಳಿ. ಅದ್ರ ಜೊತೆಗೆ ಅವತ್ತು ನಾನು ಹೇಳಿದ್ದೇನೆ, ಎಂಥದೋ ಬಂತಲ್ಲ ಅಗ್ರಿಮೆಂಟ್ ಸೈನ್ ಹಾಕಬೇಕು ಅಂತೇಳಿ, ದೆಹಲಿಯಿಂದ ಬಂದರು ಅಧಿಕಾರ ಹಸ್ತಾಂತರ ಮಾಡ್ತಕ್ಕಂಥ ವಿಷಯ ಬಂದಾಗ ಮೊದಲು ಸರ್ಕಾರ ಮಾಡ್ಬೇಕಾದ್ರೆ ಯಾರೂ ಬಂದವರಲ್ಲ ದೆಹಲಿಯವರು, ನಂತರ ಬಂದರು, ಬಂದು ಏನೇನು ಮಾಡ್ಕೊಂಡ್ರು ನನಗೇನು ಗೊತ್ತು, ಕೊನೆಗೆ ಅದೆಂಥ ಒಂದು ಅಗ್ರಿಮೆಂಟ್ ಅಂತ ಬಂತು. ನಾನು ಯಡಿಯೂರಪ್ಪನವ್ರು ಕನ್ವಿನ್ಸ್ ಮಾಡಿದೆ, ಹೇಳಿದೆ ಸೈನ್ ಹಾಕ್ಬಿಟ್ಟು ಕಸದ ಬುಟ್ಟಿ ಹಾಕಿ ಅದನ್ನು ಒಮ್ಮೆ ನೀವು ಸರ್ಕಾರ ಮಾಡ್ಕೊಳ್ಳಿ ಅಂತ. ಸೈನ್ ಹಾಕ್ಲಿಕ್ಕೆ ಅವ್ರು ಒಪ್ಪಿಸ್ಲಿಲ್ಲ, ಅವ್ರು ಒಪ್ಪಲಿಲ್ಲ ಅವರಲ್ಲಿ, ಅಲ್ಲಿ ಇನ್ನೊಂದು ಕಡೆ ಡ್ರಾಮಾ ಮಾಡ್ಕೊಂಡ್ರು, ಅದಕ್ಕೆ ಬಲಿಪೋಷಣ ಅನ್ನೋದನ್ನು. ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.